ದೇವರು ಬರಲು ಜಾಗ ನೀಡದೆ ಸತಾಯಿಸ್ತಾ ಇದ್ದ ಜನರಿಗೆ ಟಿವಿ ಫೈವ್ ಚಾಟಿ ಬೀಸಿತ್ತು. ಈ ಸಮಸ್ಯೆ ಬಗ್ಗೆ ವಿಸ್ತೃತ ವರದಿಯನ್ನು ಮಾಡಿದಂತಹ ಟಿವಿ ಫೈವ್ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಈ ಪ್ರಕರಣವನ್ನು ತಂದಿತ್ತು. ಇದರಿಂದ ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಫುಲ್ ಗರಂ ಆಗಿದ್ದ ಡಿಸಿ ರಂದೀಪ್ 3 ದಿನಗಳ ಗಡುವನ್ನು ಕೊಟ್ಟು ಅಕ್ರಮ ಕಟ್ಟಡ ತೆರವಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಅದರಂತೆ 3ನೇ ದಿನದಲ್ಲಿ ಅಳತೆ ಮಾಡಿ ಇದೀಗ ರಥಬೀದಿ ರಾಜಬೀದಿಯಾಗುವತ್ತ ದಾಪುಗಾಲಿಡ್ತಾ ಇದೆ. ಸ್ಥಳೀಯ ಅಧಿಕಾರಿಗಳು ಅಕ್ರಮದ ಬಗ್ಗೆ ಕ್ರಮ ಕೈಗೊಳ್ಳದೇ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಅವರು ತಡವಾಗಿ ಕ್ರಮ ಕೈಗೊಂಡ ಪರಿಣಾಮವೇ ಇಬ್ಬರು ಕಟ್ಟಡದ ಮಾಲೀಕರು ನ್ಯಾಯಾಲಯಕ್ಕೆ ಹೋಗಿ ಕಟ್ಟಡ ಕೆಡವದ ಹಾಗೆ ಸ್ಟೇ ತಂದಿದ್ದಾರೆ. ಈ ಬಗ್ಗೆಯೂ ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದೆ. ಇನ್ನು ಟಿವಿ ಫೈವ್ನ ವರದಿಗೆ ಸ್ಥಳೀಯರು ಸೇರಿದ ಹಾಗೆ ಜಿಲ್ಲಾಧಿಕಾರಿಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಟಿವಿ ಫೈವ್ನ ಬಿಗ್ ಇಂಪ್ಯಾಕ್ಟ್ ಇದು. ರಾಜಬೀದಿಯಾಗುವಂಥ ದಾಪುಗಾಲಿಟ್ಟಿದೆ ರಥಬೀದಿ ಅನ್ನುವಂಥದ್ದು. ಅಂದರೆ ಕೆಲವರ ಹಿತಾಸಕ್ತಿಗೋಸ್ಕರ ಅಲ್ಲಿ ರಥಬೀದಿ ಹೊರಡುವಂಥ ಜಾಗದಲ್ಲಿ ಅಥವಾ ಆ ಒಂದು ರಸ್ತೆ ಅಗಲೀಕರಣ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಟಿವಿ ಫೈವ್ ಇದರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರ ಜೊತೆಗೆ ಈ ಒಂದು ಸಮಸ್ಯೆ ಬಗ್ಗೆ ವಿಸ್ತೃತವಾದಂಥ ಬೆಳಕನ್ನು ಚೆಲ್ಲಿತ್ತು. ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಈ ಪ್ರಕರಣವನ್ನು ತಂದಿತ್ತು. ಸೊ ಅದರಿಂದ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳ ಟೀಮ್ ಇದೀಗ ಏನು ಅವರಿಂದ ಎಚ್ಚರಿಕೆಯನ್ನು ಕೂಡ ವಹಿಸಿಕೊಂಡಿದೆ. ಅದರ ಜೊತೆಗೆ ಅಕ್ರಮ ಕಟ್ಟಡ ಏನಿದೆ ಅದರ ತೆರವಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸೊ ಅದರಾಗಿ ಯಾವ ರೀತಿ ಕಾಮಗಾರಿ ನಡೀತಾ ಇದೆ ನೀವು ಕೂಡ ನೋಡ್ತಾ ಇದ್ದೀರಾ. ಟಿವಿ ಫೈವ್ನ ಇಂಪ್ಯಾಕ್ಟ್ ಇದು ಮೈಸೂರಿನಲ್ಲಿ ಆಗಿರುವಂಥ ಘಟನೆ. ಸೊ 3ನೇ ದಿನದಲ್ಲಿ ಅಳತೆ ಮಾಡಿ ಇದೀಗ ರಥಬೀದಿ ದೊಡ್ಡದಾಗಿ ರಾಜಬೀದಿಯಾಗುವತ್ತ ಬದಲಾವಣೆಯನ್ನು ಕಾಣ್ತಾ ಇದೆ. ಅದರ ದೃಶ್ಯಗಳನ್ನು ಕೂಡ ನೀವೀಗ ನೋಡ್ತಾ ಇದ್ದರೆ ಇದು ಟಿವಿ ಫೈವ್ನ ಬಿಗ್ ಇಂಪ್ಯಾಕ್ಟ್. 1 ಕಿಲೋಮೀಟರ್ 300 ಮೀಟರ್ ರಥಬೀದಿ, ನಂಜುಂಡೇಶ್ವರ ದೇವಸ್ಥಾನದ್ದು ರಥಬೀದಿ ಅಂತ ಏನು ನಾವು ಹೇಳ್ತೀವಿ, ಅದನ್ನು ಹಲವಾರು ವರ್ಷಗಳಿಂದ ಅಲ್ಲಿರುವಂಥ ಒತ್ತುವರಿಯನ್ನು ತೆಗೆಯುವ ಒಂದು ಪ್ಲ್ಯಾನನ್ನು ನಾವು ಹಾಕ್ಕೊಂಡಿದ್ವಿ. ಆದರೆ ಇತ್ತೀಚೆಗೆ ನಾವು ಒಂದು 10 ಕೋಟಿ CC ರಸ್ತೆ ಮಾಡುವಂಥ ಯೋಜನೆ PWDಯಿಂದ ಅನುಮೋದನೆಗೊಂಡಿದೆ. ಮುಜರಾಯಿ ಇಲಾಖೆಯ ಅನುದಾನದಿಂದ ಈ ಒಂದು ರಥಬೀದಿಯನ್ನು ಸಂಪೂರ್ಣವಾಗಿ CC ರಸ್ತೆಯಾಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ. ಆದರೆ ಇದು ಅನುಷ್ಠಾನ ಆಗಬೇಕಂದ್ರೆ ಅಲ್ಲಿರುವಂಥ ಒತ್ತುವರಿ ಎಲ್ಲ ತೆಗಿಬೇಕಾಗಿತ್ತು. ಕಳೆದ 1 ವಾರ ಹಿಂದೆ ಅಲ್ಲಿ ಸ್ಥಳೀಯರು ಸರಿಯಾದ ರೀತಿಯಲ್ಲಿ ಒತ್ತುವರಿಯನ್ನು ತೆಗಿತಾ ಇಲ್ಲ, ಸ್ಥಳೀಯ ಸಂಸ್ಥೆಗಳು ಮತ್ತು ಟೆಂಪಲ್ ಆಡಳಿತ ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲೇ ಸ್ವತಃ ಹೋಗಿ ನಕ್ಷೆಯನ್ನು ನೋಡಿ ಎಲ್ಲೆಲ್ಲಿ ಒತ್ತುವರಿಗಳಾಗಿದೆ ಅದನ್ನು ಸಂಪೂರ್ಣವಾಗಿ ಇನ್ನೊಮ್ಮೆ ಮಾರ್ಕ್ ಮಾಡಿ ಅಂತ ನಿರ್ದೇಶನ ಕೊಟ್ಟಿದ್ದೆ. ಸುಮಾರು 1 ಕಿಲೋಮೀಟರ್ 300 ಮೀಟರ್ ರಥಬೀದಿ, ನಂಜುಂಡೇಶ್ವರ ದೇವಸ್ಥಾನದ್ದು ರಥಬೀದಿ ಅಂತ ಏನು ನಾವು ಹೇಳ್ತೀವಿ, ಅದನ್ನು ಹಲವಾರು ವರ್ಷಗಳಿಂದ ಅಲ್ಲಿರುವಂಥ ಒತ್ತುವರಿಯನ್ನು ತೆಗೆಯುವ ಒಂದು ಪ್ಲ್ಯಾನನ್ನು ನಾವು ಹಾಕ್ಕೊಂಡಿದ್ವಿ. ಆದರೆ ಇತ್ತೀಚೆಗೆ ನಾವು ಒಂದು 10 ಕೋಟಿ CC ರಸ್ತೆ ಮಾಡುವಂಥ ಯೋಜನೆ PWDಯಿಂದ ಅನುಮೋದನೆಗೊಂಡಿದೆ. ಮುಜರಾಯಿ ಇಲಾಖೆ